ಇದೇ ಮುಖ್ಯಮಂತ್ರಿಗಳು ಹಿಂದೆ ಒಂದ್ಸರ್ತಿ ಮಾತಾಡಿದ್ರಲ್ಲ, ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ, ಧೈರ್ಯ ಇದ್ರೆ ಅಂತ, ಆ ಎಲ್ಲವೂ ನೀ ಹಿಂಗಿದ್ದಿದ್ರಪ್ಪ, ನೀ ಕೊಡಬೇಕು ಅಂತೇಳಿದರೆ ಅವ್ರಿಗೆ ರಿಸರ್ವೇಷನನ್ನು ಕೊಡಬೇಕಿತ್ತು. ಆದರೆ ಇನ್ನೊಂದು ಸಮುದಾಯನ ಕಿತ್ತು ಇನ್ನೊಬ್ರಿಗೆ ಕೊಡೋಂಥ ಇದೆಯಲ್ಲ, ಇದು ಸರಿಯಲ್ಲ. ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಬೆಂಕಿ ಹಚ್ಚಲಿಕ್ಕೆ ಪ್ಲ್ಯಾನ್ ಮಾಡಿದ್ರು, ಅದು ವರ್ಕೌಟ್ ಆಗಲಿಲ್ಲ. ಬಿಲ್ಕಿಸ್ ಬಾನುವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲರೂ ಕೂಡ ಒಳಗಡೆ ಇರಬೇಕಾಗಿತ್ತು. ನೀವು ಯಾರಿಗೂ ಕೂಡ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ, ನಿಮಗೆ ಆ ಯೋಗ್ಯತೆಗಳೇ ಇಲ್ಲ. ಇವರು ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದ್ದಾರೆ ಅಷ್ಟೇನೆ. ಇವತ್ತು ರಾಹುಲ್ ಗಾಂಧಿ ಮೇಲೆ ಇದು ಮಾಡಿದ್ದಾರೆ, ನಾಳೆ ಇನ್ನೊಬ್ಬರ ಮೇಲೆ. ಅಂದರೆ ಈಗ ಯಾರು ಏನು ಮಾತಾಡಿದ್ರು ಕೂಡ, ಈಗ ಮೊನ್ನೆ ಚೇತನ್ ಅವ್ರನ್ನ ಹಿಡ್ಕೊಂಡೋಗಿ ಅರೆಸ್ಟ್ ಮಾಡಿದ್ರು ಅಂದ್ರೆ, ಅಂದರೆ ಇವ್ರನ್ನ ಯಾರೂ ಪ್ರಶ್ನೆ ಮಾಡಬಾರ್ದು, ಇವ್ರನ್ನ ಯಾರನ್ನೂ ಮಾತಾಡಬಾರ್ದು. ಆ ಲೆಕ್ಕದಲ್ಲಿ ಇವರು ಜನನ ಸಾಯಿಸಿದಂಥವ್ರು. ನಮ್ಮ ಹಕ್ಕುಗಳು ಇವತ್ತು ರೈತರಿಗೆ, ಒಕ್ಕಲ್ತನ ಮಾಡೋಂಥವ್ರಿಗೆ ನೀವು ಏನು ಕೊಡಬೇಕಾಯ್ತು ಅದನ್ನು ಕೊಡ್ರಿ. ನಿಮ್ಮಂಥ 10 ಜನರನ್ನ ವರ್ಷಕ್ಕೆ ನಾವು ಸಾಕುವಂಥ ಶಕ್ತಿ ನಮಗಿದೆ. ಪ್ರಜಾಪ್ರಭುತ್ವದ ಮೇಲೆ ನಡೆದಿರುವಂಥ ದಾಳಿ ಇದು, ಇದು ಸರಿ ಅಲ್ಲ. ಇದು ಇದು ಅವ್ರದ್ದು ತಂತ್ರಗಾರಿಕೆ. ಒಕ್ಕಲಿಗರನ್ನ, ಲಿಂಗಾಯತರ ಮತಗಳನ್ನು ತಗೊಳ್ಳಿಕ್ಕೆ ಮಾಡಿರುವಂಥ ತಂತ್ರಗಾರಿಕೆ ಇದು. ಆದರೆ ಅವ್ರದ್ದು ತಂತ್ರಗಾರಿಕೆ. ಆಮೇಲೆ ಒಕ್ಕಲಿಗರನ್ನ, ಲಿಂಗಾಯತರ ಮತಗಳನ್ನು ತಗೊಳ್ಳಿಕ್ಕೆ ಮಾಡಿರುವಂಥ ತಂತ್ರಗಾರಿಕೆ ಇದು. ಆದರೆ ಒಕ್ಕಲಿಗರು ಲಿಂಗಾಯತರು ದಡ್ರಲ್ಲ, ಅವ್ರಿಗೆ ಗೊತ್ತಿದೆ. ಈಗ ಏನೆಲ್ಲ ಮಾಡಿದ್ರು, ಈಗ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಬೆಂಕಿ ಹಚ್ಚಲಿಕ್ಕೆ ಪ್ಲ್ಯಾನ್ ಮಾಡಿದ್ರು, ಅದು ವರ್ಕೌಟ್ ಆಗಲಿಲ್ಲ. ನಮ್ಮ ಸಮುದಾಯದ ಏನು ಸ್ವಾಮೀಜಿಯವರು ಭಾಳ ಕರೆಕ್ಟಾಗಿ ಹೇಳಿದ್ರು, ಅವ್ರಿಗೆ ಉತ್ತರ ಕೊಟ್ಟರು, ಅದರಲ್ಲೇ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು. ಸೊ ಅದಾದಮೇಲೆ ಇವಾಗ ಇನ್ನೊಂದನ್ನು ಇಡಬೇಕಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಇದು ಮಾಡಿದ್ರೆ. ನಿಜವಾಗ್ಲೂ ನಾನು ಹೇಳ್ತೇನೆ, ಇವ್ರಿಗೇನಾದರೂ ಒಂದು ಬದ್ಧತೆ ಇದ್ದಿದ್ರೆ, ಇವ್ರ ಕಮಿಟ್ಮೆಂಟ್ ಇದ್ದಿದ್ರೆ, ಇವ್ರಿಗೆ ಯೋಗ್ಯತೆ ಇದ್ದರೆ, ಆಮೇಲೆ ಇದೇ ಮುಖ್ಯಮಂತ್ರಿಗಳು ಹಿಂದೆ ಒಂದ್ಸರ್ತಿ ಮಾತಾಡಿದ್ರಲ್ಲ, ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ, ಧೈರ್ಯ ಇದ್ರೆ ಅಂತ, ಆ ಎಲ್ಲವೂ ನೀ ಹಿಂಗಿದ್ದಿದ್ರಪ್ಪ, ನೀ ಕೊಡಬೇಕು ಅಂತೇಳಿದರೆ ಅವ್ರಿಗೆ ರಿಸರ್ವೇಷನನ್ನು ಕೊಡಬೇಕಿತ್ತು. ಆದರೆ ಇನ್ನೊಂದು ಸಮುದಾಯನ ಕಿತ್ತು ಇನ್ನೊಬ್ರಿಗೆ ಕೊಡೋಂಥ ಇದೆಯಲ್ಲ, ಇದು ಸರಿಯಲ್ಲ. ನಾವು ಹೇಳ್ತೇವೆ, ನಾವು ಒಕ್ಕಲ್ತನ ಮಾಡೋಂಥವ್ರು ಹೇಳ್ತೇವೆ, ನಿಮ್ಮ ರಿಸರ್ವೇಷನ್ ನಮಗೆ ಬೇಕಾಗಿಲ್ಲ, ನೀವು ಇವತ್ತು ನಮಗೆ ಏನು ಕೊಡಬೇಕಾಗಿದೆಯೋ. ಸೊ ನಮ್ಮ ಹಕ್ಕುಗಳು ಇವತ್ತು ರೈತರಿಗೆ, ಒಕ್ಕಲ್ತನ ಮಾಡೋಂಥವ್ರಿಗೆ ನೀವು ಏನು ಕೊಡಬೇಕಾಯ್ತು ಅದನ್ನು ಕೊಡ್ರಿ. ನಿಮ್ಮಂಥ 10 ಜನರನ್ನ ವರ್ಷಕ್ಕೆ ನಾವು ಸಾಕುವಂಥ ಶಕ್ತಿ ನಮಗಿದೆ. ಸೊ ಇವತ್ತು ನಮಗೇನು ಆ ರಿಸರ್ವೇಷನಿಂದ ನಾವೇನು ಆಗಬೇಕಾಗಿಲ್ಲ. ಅದು ಪ್ರಜಾಪ್ರಭುತ್ವದ ಮೇಲೆ ನಡೆದಿರುವಂಥ ದಾಳಿ ಇದು, ಇದು ಸರಿ ಅಲ್ಲ. ಇದು ಸೊ ಹಂಗಾಗಿ ಈಗ ಅದು ಇಡೀ ದೇಶಕ್ಕೆ ಗೊತ್ತಿದೆ, ಮತ್ತು ಇಡೀ ಜನಕ್ಕೆ ಗೊತ್ತಿದೆ. ಇವತ್ತು ಅವ್ರು ಮಾಡಿರೋಂಥ ದ್ವೇಷ ರಾಜಕಾರಣ ಇದೆಯಲ್ಲ. ಸೊ ಇದು ಅಂದರೆ ಹೆಂಗಿದೆ ಅಂತಂದರೆ, ಅವತ್ತು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದರು, ಇವರು ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದ್ದಾರೆ ಅಷ್ಟೇನೆ. ಇವತ್ತು ರಾಹುಲ್ ಗಾಂಧಿ ಮೇಲೆ ಇದು ಮಾಡಿದ್ದಾರೆ, ನಾಳೆ ಇನ್ನೊಬ್ಬರ ಮೇಲೆ. ಅಂದರೆ ಈಗ ಯಾರು ಏನು ಮಾತಾಡಿದ್ರು ಕೂಡ, ಈಗ ಮೊನ್ನೆ ಚೇತನ್ ಅವ್ರನ್ನ ಹಿಡ್ಕೊಂಡೋಗಿ ಅರೆಸ್ಟ್ ಮಾಡಿದ್ರು ಅಂದರೆ, ಅಂದರೆ ಇವ್ರನ್ನ ಯಾರೂ ಪ್ರಶ್ನೆ ಮಾಡಬಾರ್ದು, ಇವ್ರನ್ನ ಯಾರನ್ನೂ ಮಾತಾಡಬಾರ್ದು. ಆ ಲೆಕ್ಕದಲ್ಲಿ ಇವರು ಜನನ ಸಾಯಿಸಿದಂಥವ್ರು. ಯಾಕೆ ಗೊತ್ತಿಲ್ವಾ, ಎಷ್ಟು ಜನರನ್ನು ನೀವು ಕೊಲೆ ಮಾಡಿಲ್ಲ. ಸೊ ಅವ್ರಿಗೆಲ್ಲ ನೀವು ಏನು ಮಾಡಿದ್ದೀರಿ ಇವತ್ತು? ಇವತ್ತು ಬಿಲ್ಕಿಸ್ ಬಾನುವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲರೂ ಕೂಡ ಒಳಗಡೆ ಇರಬೇಕಾಗಿತ್ತು. ನೀವು ಯಾರಿಗೂ ಕೂಡ ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹತೆನೇ ಇಲ್ಲ, ನಿಮಗೆ ಆ ಯೋಗ್ಯತೆಗಳೇ ಇಲ್ಲ. ಹೌದೇ ಇಲ್ಲ. ಸೊ ಅವ್ರನ್ನೆಲ್ಲ ಕೂಡ ಇದೇ ಕೆಲಸ ಮಾಡಬೇಕಾಗಿತ್ತಲ್ಲ. ಹಂಗಾಗಿ ಇದು ಪ್ರಜಾಪ್ರಭುತ್ವದ ಮೇಲೆ ಮಾಡಿರುವಂಥ ದಾಳಿ, ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರುವಂಥ ದಾಳಿ. ಇವತ್ತು ಅವರು ಸರ್ವಾಧಿಕಾರಿಗಳಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ಇವತ್ತು ಇಡೀ ರಾಷ್ಟ್ರದ ಮತ್ತು ನಮ್ಮ ದೇಶದ ಏನು ನಮ್ಮ ದೇಶದ ಸಂವಿಧಾನದ ಆಶಯಗಳಿದೆಯೋ ಆ ಆಶಯಗಳನ್ನ ಹಾಳು ಮಾಡೋಂಥದ್ದೇ ಅವ್ರ ಕೆಲಸ. ಅದಕ್ಕೆ ಒಂದೊಂದೇ ಬೇರನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಏನು ಅಂತಂದರೆ, ಸ್ವತಂತ್ರ ಸಂದರ್ಭದಲ್ಲಿ ಅಂದರೆ ಹಿಂದೆ ಇದು ನಡೆದಂಥ ಸಂದರ್ಭದಲ್ಲಿ ಒಂದು ನಾವು ತಾಯಿ ಕಾದಂಬರಿನಲ್ಲಿ ಓದಂಥ ಒಂದು ಕವನ, ಅವರು ಹುಡುಕಿ ಬಂದರು ಕಮ್ಯುನಿಸ್ಟರನ್ನು, ಆಗ ನಾವು ಸುಮ್ಮನಿದ್ವಿ, ಯಾಕೆಂದರೆ ನಾವು ಕಮ್ಯುನಿಸ್ಟ್ ಅಲ್ಲ ಅಂತೇಳಿ. ಅವರು ಹುಡುಕಿ ಬಂದರು ಯಹೂದಿಗಳನ್ನು, ನಾವು ಸುಮ್ಮನೆ ಇದ್ವಿ ಯಾಕಂತಂದರೆ ನಾವು ಯಹೂದಿಗಳಲ್ಲ ಅಂತ. ಅವರು ಹುಡುಕಿ ಬಂದರು ಮುಸ್ಲ್ಮಾನರನ್ನ, ನಾವು ಸುಮ್ಮನಿದ್ವಿ ಯಾಕಂದ್ರೆ ನಾನು ಮುಸ್ಲ್ಮಾನರಲ್ಲ ಅಂತೇಳಿ. ಅವರು ಹುಡುಕಿ ಬಂದರು ನನ್ನನ್ನೇ, ಹಾಗೆ ಯಾರೂ ಇಲ್ಲ ಅಂತೇಳಿ. ಇವತ್ತು ಹೆಂಗಾಗಿದೆ ಅಂತಂದರೆ, ಈ ದೇಶದಲ್ಲಿ ಇವತ್ತು ಒಬ್ಬೊಬ್ಬರನ್ನೇ ಈ ರೀತಿಯಾದಂಥ ಒಂದು ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಂಗಾಗಿ ಪ್ರಜಾಪ್ರಭುತ್ವವನ್ನು ನಂಬಿರೋಂಥವ್ರು, ಪ್ರಜಾಸತ್ತಾತ್ಮಕವನ್ನು ಒಪ್ಪಿರೋಂಥವ್ರು ಎಲ್ಲರೂ ಕೂಡ ಇವತ್ತು ಒಗ್ಗೂಡೋಂಥದ್ದು ಭಾಳ ಜರೂರಿ ಇದೆ. ಆ ರೀತಿಯಲ್ಲಿ ಆಲೋಚನೆ ಮಾಡೋದಿದೆ. ಅದನ್ನ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಕೂಡ ಹೇಳ್ತೇನೆ, ಭಾರತ ದೇಶದ ಪ್ರಜಾಪ್ರಭುತ್ವ ಉಳಿಸಲ್ಲ, ಮತ್ತು ಉಳಿಸಬೇಕು ಅನ್ನೋಂಥ ಉದ್ದೇಶ ಅವ್ರದ್ದಲ್ಲ. ಜನರ ಖಂಡಿತವಾಗಿ ಕೂಡ ಕರ್ನಾಟಕ ರಾಜ್ಯದ ಜನ ಈ 5 ವರ್ಷ ಈ ದುರಾಡಳಿತನ ನೋಡಿದ್ದಾರೆ. ಹಂಗಾಗಿ ಒಂದು ಕರೆಕ್ಟಾದಂಥ ಸರ್ಕಾರವನ್ನು ಇವತ್ತು ಆಯ್ಕೆ ಮಾಡ್ತಾರೆ ಅಂತೇಳಿ ಅನ್ನಿಸ್ತದೆ. ಅದು ಜನರಿಗೆ ಬಿಟ್ಟಿರೋಂಥದ್ದು. ನಾನು ಆಗಲೇ ಹೇಳ್ದಂಗೆ ಇವತ್ತು ಅವ್ರಿಗೆ ಹಕ್ಕು ಸಿಕ್ಕಿದೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವತ್ತು ಕರೆಕ್ಟಾದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಂಥದ್ದು ಅವ್ರಿಗೆ ಬಿಟ್ಟಿರೋಂಥದ್ದು. ನಾ ಹೇಳೋಂಥದ್ದು ಎಲ್ಲ ಪಕ್ಷಗಳ ನೀತಿಗಳು ಮತ್ತು ಎಲ್ಲ ಪಕ್ಷಗಳನ್ನೂ ನೋಡಿರೋಂಥದ್ದೇ. ಎಲ್ಲರೂ ಕೂಡ 100% ಜನರ ಪರವಾಗಿ ಜನರ ಮಧ್ಯೆ ಕೆಲಸ ಮಾಡೋಂಥವ್ರು ಅಂತ ನಾನು ಏನು ಹೇಳ್ತಾ ಇಲ್ಲ. ಅದೇ ಇರೋಂಥದ್ರಲ್ಲಿ ಈಗ ಅದೇನೋ ಹೇಳ್ತಾರಲ್ಲ,
ದೊಡ್ಡ ಕಳ್ಳನಿಗಿಂತ ಸಣ್ಣ ಕಳ್ಳು ಒಳ್ಳೆಯವರು ಅನ್ನೋಂಥ ಲೆಕ್ಕದಲ್ಲಿ ಇವತ್ತು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಸೊ ಅಟ್ಲೀಸ್ಟ್ ಕನಿಷ್ಠ ಒಂದು ಜನರ ಪರವಾಗಿ ಆಲೋಚನೆ ಮಾಡೋಂಥ ಅಥವಾ ಜನರ ಬದುಕಿಗೆ ಬಗ್ಗೆ ಆಲೋಚನೆ ಮಾಡೋಂಥ ಕೊನೆಯ ಪಕ್ಷ ಏನಿಲ್ಲ ಅಂತಂದ್ರೆ ಹೋಗಲಿ, ಈ ಜಾತ್ಯತೀತ ಮೌಲ್ಯಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂಥವ್ರಿಗೆ ಇವತ್ತು ಜನ ಆಯ್ಕೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇವೆ. ಸೊ ಆ ಥರದ ಒಂದು ಸರ್ಕಾರ ಬರಬಹುದು ಅನ್ನೋಂಥ ಭರವಸೆ ಕೂಡ ನಾವು ಇಟ್ಕೊಂಡು